ಯೋಚನೆ ಯಾಕೆ ಮಾಡ್ತಿದ್ಯಾ? ಬರ್ತೀನಿ ಅಂತ ಹೇಳು. ಸರಿ, ನಾನು ಬರ್ತೀನಿ. ನಾಳೆ ಎಷ್ಟು ಗಂಟೆಗೆ ಬರಬೇಕು? ಸರಿಯಾಗಿ 9 ಗಂಟೆಗೆ ನೀನು ಬಸ್ ಸ್ಟ್ಯಾಂಡಲ್ಲಿ ನಿಂತಿರು, ನಾನು ಕಾರ್ ಕಳಿಸಿ ನಿನ್ನ ಪಿಕಪ್ ಮಾಡಿಸ್ತೀನಿ. ಸರಿ, ಈಗ ನಾನು ಬರ್ತೀನಿ. ಎಲ್ಲದಕ್ಕೂ ಕಾರಣ ಇದೆ ಅಂದ್ರೆ ಏನೋ ಒಳ್ಳೇದ್ ನಡೆಯಕ್ ಹೋಗುತ್ತೆ. ಹೌದು, ಅದೇನು ಅಂತ ಅಂದ್ರೆ ಏನು ಅಂತ ಕೇಳ್ಬೇಡ, ನೀನು ಹುಳ ಹಿಡ್ದು ಹೋಗ್ತೀಯ. ಸರಿ ಸರ್, ಇಲ್ಲೊಂದು ಸೈನ್ ಹಾಕ್ಬಿಡಿ ಸರ್. ನೀನೇ ಮಾಡ್ಕೋ ಹೋಗಯ್ಯ, ಹೋಗಯ್ಯ. ಸ್ನಾನ ಮಾಡಿಲ್ವಾ? ಹಲ್ಲು ಉಜ್ಜಿಲ್ವಾ? ಚಿಂಚಕೋಣ ನನ್ನ ಹತ್ರ. ಏನು ಶುರು ಮಾಡಿದ್ರ? ನನ್ನ ಇರಿಟೇಟ್ ಮಾಡ್ತಾನೆ ಇದನ್ ನೋಡಮ್ಮ. ನೀವೇನಾದ್ರೂ ಮಾಡ್ಕೊಳ್ಳಿ, ನಿಂಗೇನಾದ್ರೂ ಟಿಫನ್ ಬೇಕಾ ಹೇಳು, ಕಟ್ಕೊಡ್ತೀನಿ. ನಾನೇ ನಿಮ್ಮ 3 ಜಾತ್ರೆಗೆ ಹೋಗ್ತಾ ಇದ್ದೀನಿ, ಬುತ್ತಿ ಕಟ್ಕೊಡೋಕೆ. ನಿನಗ್ ಹೋಗಿ ಮಾಡ್ಕೊಡ್ತೀನಿ ಅನ್ನಲ್ಲ, ನನಗ್ ಹೊಡ್ಕೋಬೇಕು. ನಾವೆಲ್ಲ 20 ಜನ ಇದೀವಮ್ಮ, ಎಲ್ರಿಗೂ ಮಾಡ್ಕೊಡ್ತೀಯಾ? 20 ಜನ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದೆಲ್ಲ ನಿನಗ್ಯಾಕೋ? ಸರಿ ಬಿಡು, 100 ರೂಪಾಯಿ ಇದ್ರೆ ಕೊಡಿಲಿ. ನೀನ್ ಹೋಗಿ ಹೋಗಿ ಅವಳ ಹತ್ರ ಕೇಳ್ತಾ ಇದೀಯಾ, 1 ರೂಪಾಯಿ ತಗೋ ನೋಡೋಣ. ಅಮ್ಮ, ಅಕ್ಕನ ಬಗ್ಗೆ ಹಾಗೆಲ್ಲ ಹೇಳ್ಬಿಡಮ್ಮ, ತಮ್ಮ ಏನ್ ಕೇಳಿದ್ರು ಕೊಡ್ತಾಳೆ ಅಲ್ವಾ? ಹಾಗೆಲ್ಲ ಕೊಡಕ್ಕಾಗಲ್ಲ ತಮ್ಮ. ಅಕ್ಕ, ಈ ಸೀರೆ ಯಾವ ಟೆಕ್ಸ್ಟೈಲ್ಸ್ ನಲ್ಲಿ ತಗೊಂಡ? ಪಾಪು, ನಾನೀಗ ಹೊರಗಡೆ ಹೋಗ್ತಿದ್ದೀನಲ್ವಾ, 50 ರೂಪಾಯಿ ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊತೀಯಾ? ಇಲ್ಲ ಸಿಸ್ಟರ್, ಪ್ಲೀಸ್ ಕಣೋ. ಆಗಲ್ಲ ಕಣೆ. ಏನೇ ಇದು ಅದ್ಭುತ, ನಿನಗ್ ನಿನ್ ತಮ್ಮನ ಮೇಲೆ ಇಷ್ಟೊಂದು ಪ್ರೀತಿನಾ? ಹೊಟ್ಟೆ ಉರಿಸ್ಬೇಡಮ್ಮ, ನಂಗೆ ಟೈಮ್ ಆಗ್ತಾ ಇದೆ, ನಾನು ಹೋಗ್ತೀನಿ. ಅಕ್ಕ, ಎಲ್ಗೆ ಹೋಗ್ತಾ ಇದೀಯಾ? ಆಫೀಸ್ನಲ್ಲಿ ಎಲ್ಲರೂ ಸೇರಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ನಾಳೆನೇ ಬರೋದು. ಚಾಮುಂಡಿ ಬೆಟ್ಟನ? ನನ್ನ ಹತ್ರ ಕೂಡ್ಲ ಸಂಗಮ ಅಂತ ಹೇಳ್ದೆ. ಹಾ, ಎಲ್ಲ ಒಂದೇ ರಸ್ತೆಯಲ್ಲಿ ಇರೋದಲ್ವಮ್ಮ. ಹಾ ಅಮ್ಮ, ನನ್ನ ಟೈಮ್ ಆಯ್ತು, ನಾನು ಬರ್ತೀನಿ. ಬರ್ತೀನಿ ಕಣೋ ಪಾಪು, ಬಾಯ್. ಏನ್ ಹುಡುಗಿನೋ. ಜೆಪಿ ಟೆಕ್ಸ್ಟೈಲ್ಸ್? ಹೌದು ಮೇಡಮ್. ಓಕೆ. ಸ್ವಲ್ಪ ಬೇಗ ಹೋಗಿ. ಕಾರ್ ಬಂತ? ನಾನು ನಿನ್ನ ದೇವನಹಳ್ಳಿ ಹತ್ರ ಪಿಕಪ್ ಮಾಡ್ಕೊತೀನಿ, ಡ್ರೈವರ್ಗೆ ಆ ಸ್ಪಾಟ್ ಗೊತ್ತು. ಅಯ್ಯೋ, ಅದಲ್ಲ, ನನ್ನ ತಮ್ಮನಿಗೆ ನನ್ನ ಮೇಲೆ ಡೌಟ್ ಬಂದಿದೆ, ಅವನನ್ನ ಫಾಲೋ ಮಾಡ್ತಿದ್ದಾನೆ. ಯಾಕೆ? ಆಫೀಸ್ ಸ್ಟಾಫ್ ಎಲ್ಲ ಸೇರಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಹೇಳಿದ್ದೀನಿ, ಅದನ್ನ ಅವನು ನಂಬಿಲ್ಲ ಅನ್ಸುತ್ತೆ. ಯಾವ್ದ್ರಲ್ಲಿ ಫಾಲೋ ಮಾಡ್ತಿದ್ದಾನೆ? ಯಾವುದೋ ಓಸಿ ಗಾಡಿಲಿ. ಸರಿ, ನೀನ್ ಬರ್ತಾ ಇರೋ, ನಾನು ನೋಡ್ಕೋತೀನಿ. ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ?
ಹಾಗೆಲ್ಲ ಏನೂ ಆಗಲ್ಲ, ನಾನ್ ನೋಡ್ಕೋತೀನಿ ಅಂತ ಹೇಳದ್ನಲ್ಲ. ಸರಿ, ಆದ್ರೆ ಅವ್ನ ನನ್ನ ಫಾಲೋ ಮಾಡ್ತಾನೆ ಇದ್ದಾನೆ, ನಾನ್ ನಿಮ್ ಜೊತೆ ಬರೋದಕ್ಕೆ ಆಗೋದೇ ಇಲ್ಲ. ಅವ್ನ ನನ್ನ ನಿಮ್ ಜೊತೆ ನೋಡಿದ್ರೆ ಸುಮ್ನೆ ಸಮಸ್ಯೆ ಆಗುತ್ತೆ. ಅವ್ನ್ ಬರಲ್ಲ ಅಂತ ನಾನ್ ಹೇಳದ್ನಲ್ಲ, ನಾನ್ ನೋಡ್ಕೊಂತೀನಿ. ಆ ಡ್ರೈವರ್ ಹೇಳಿ ಒಂದೊಳ್ಳೆ ಸಾಂಗ್ನ ಪ್ಲೇ ಮಾಡಿಕೊಂಡು ನಾನಿಲ್ಲಿ ಕಾಯ್ತಾ ಇರ್ತೀನಿ. ಓಕೆ, ಬಾಯ್. ಇಡಿಯಟ್, ಇಳಿಯಾ ಕೆಳಗೆ, ಕಣ್ಣನ್ನು ನೆತ್ತಿ ಮೇಲೆ ಇಟ್ಕೊಂಡು ನೋಡಿಸ್ತಾ ಇದ್ಯಾ ಸರ್? ನೀವಾ? ನಾನ್ ಯಾರೋ ಅನ್ಕೊಂಡು ಬೈದ್ಬಿಟ್ಟೆ ಸರ್. ಸರಿ, ನೋ ಪ್ರಾಬ್ಲಮ್. ಏನ್ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಎಲ್ಲೋ ಹೋಗ್ತಾ ಇದ್ಯಾ? ಅದು ಫ್ರೆಂಡ್ ನ ಮೀಟ್ ಮಾಡ್ಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೆ ಸರ್. ತುಂಬಾ ಮುಖ್ಯವಾದ ಫ್ರೆಂಡಾ? ಹಾ, ಹೌದು ಸರ್. ಮೊದಲು ನಿಮ್ಮ ಲೆಕ್ಕಾಚಾರನ ಚುಕ್ತಾ ಮಾಡ್ಬೇಕು ಅನ್ಸುತ್ತೆ. ಅಯ್ಯೋ ಬೇಡ ಮೇಡಮ್, ಎವ್ರಿಥಿಂಗ್ ಇಸ್ ಓಕೆ, ಬರ್ತೀನಿ ಮೇಡಮ್. ಗುಡ್ ನೈಟ್ ಮೇಡಮ್. ಸುದ್ಯಾ, ಲೋನು ಬೇಡ, ಏನು ಮಾಡಪ್ಪ.